ಕುಡಿಯುವ ನೀರು ಈಗ ಕುಡಿಯುವ ನೀರಿದ್ದು ಇಷ್ಟು ನೀರು ಡ್ಯಾಮ್ ಈಗಾಗಲೇ ಬೇಡ 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 ಅಂದ್ರೂ L&T ಕೊಟ್ಟಿರಿ. ಇದಾಗಿ ಕೂಡ ಏನು ಸುಧಾರಣೆ ಆಗಿಲ್ಲ. ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಕತ್ತೈತಿ. ಯಾಕೆ ಮತ್ತೆ ಅದು ಕಸದ ವಿಲೇವಾರಿ ಸಂಬಂಧ ಕಾಂಪ್ಯಾಕ್ಟರ್ಗಳನ್ನ ಮಾಡಿತ್ತು. 5-3 ಇನ್ನೂ ಏನು ಕೆಲಸನ ಇಲ್ಲ, ಹಂಗ ನಿಂತವು. ರಸ್ತೆಗಳಂತೂ ಅಡ್ಡಾಡಕ್ ಬರೋಂಗೇ ಇಲ್ಲ ಅವಕ್ಕ. ಬಹುತೇಕ ಇನ್ನು ಎಲ್ಲವಕ್ಕೂ ನಾವು ರೆಕ್ಕಿನ ಹಚ್ಬೇಕು ಕಾರಿಗೆ ಅಂದ್ರೆ ಅವು ಹಾರಿದ್ರಷ್ಟೇ ಕೆಲಸ ಆಗುತ್ತೆ. ರಸ್ತೆ ಒಂದು ಸುದ್ದಿಲ್ಲ. ಎಲ್ಲ ಸ್ಮಾರ್ಟ್ ಸಿಟಿ ಯೋಜನೆಗಳು ಕೂಡ ಅವಾಂತರ. ಮತ್ತು BRTS ರಸ್ತೆ ಒಳಗೆ ಬಲ ತಿರುವು ತಗೊಳ್ಳೋದು ಇಷ್ಟು ತೊಂದರೆ ಆಗೈತಿ. BRTS ನಿಮ್ಮ ಪಕ್ಷದ ಅನೇಕ ಶಾಸಕರು ಕೂಡ BRTS ಬಗ್ಗೆ ತಗಾದೆ ತೆಗೆದಾರ. ಇದು ಅತ್ಯಂತ ಒಂದು ಕಳಪೆ ಕಾಮಗಾರಿ ಅಂತ. ಆ ಜನಸಾಮಾನ್ಯರು ಅಡ್ಡಾಡುವಂಥ ರಸ್ತೆ ಅಗಲೀಕರಣಕ್ಕೆ ಅಥವಾ ಈಗಾಗಲೇ ಏನ BRTS ಇಟ್ಟಿರಿ ಆ ರಸ್ತೆ ಸಣ್ಣ ಮಾಡೋ ವಿಚಾರ, ಇದ್ರ ಬಗ್ಗೆ ಏನಾದರೂ ನೀವೇನಾದ್ರೆ ಸಮಸ್ಯೆಗಳ ಬಗ್ಗೆ ಕೇಳಿದ್ರೆ ನಾನು ಬೇರೆ ಮಾತಾಡ್ತೀನಿ. ನೀವು ನನ್ನ ವೈಯಕ್ತಿಕ ಕೇಳ್ಕೊಂಡ್ರೆ ನಾನು ಮಾತಾಡ್ತೀನಿ. ಸರ್ ನೀವು ಹೆಂಗೆ ಹೋಗಿರೋ ಹೋಗ್ರಿ, ನಾವು ಹುಡುಕಾಕ್ ಬರ್ತೀವಿ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನ. ಸರ್ ಎಲ್ಲಿ ಸರ್ ಹೇಳ್ರಿ ನೀವು? August 15, 2026 ಬಿಟ್ರಿ ಎಲ್ಲಿ ಬಂದಿರಿ? ಏನಾದ್ರು ಅವಶ್ಯಕತೆ ಇರ್ತೋ ಜಿಲ್ಲಾ ಆಡಳಿತದ ಅಥವಾ ಆಫೀಸರ್ ಸಭೆಗಳಿದ್ದಾಗ ಬರ್ತೀನಿ ಹೋಗ್ತೀನಿ ನಾನು. ಆನಂತರ ನಿನ್ನೆ ನಾನು ಗುರ್ತಾ ನಿಮ್ಗೆ, ನಿನ್ನೆ ರಾತ್ರಿ 1:30-2 ನಾನು ಬೆಂಗಳೂರು ಮುಟ್ಟಿದ್ರೆ ಮತ್ತೆ ಹಂಗ 3 ಗಂಟೆಗೆ ರೂಮ್ ಬಿಟ್ಟು ಬಂದು ಇನ್ನು ಹಿಂಗೆ ಬರ್ತೀನಿ. ನಾನೇನು ಎಲ್ಲರ ಕಾಮಚೋರಾಗಿ ಆಟಾಡ್ಬೇಕಂತ ನನ್ನ ಮಂತ್ರಿ ಹೇಳೋನು ಅಲ್ಲ. ನನ್ನ ಜವಾಬ್ದಾರಿನ ಪೂರ್ತಿ ನಿರ್ವಹಿಸ್ತೀನಿ. ನನಗೆ ಕೆಲಸದ ಒತ್ತಡದಾಗ ಸಹಜ ನನಗೆ ಏನಂದ್ರೆ ಹೆಚ್ಚಿಗೆ ಸಮಯ ಕೊಟ್ಟಾಗಿಲ್ಲ. ನಾನೇನು ಪೂರ್ತಿ ನನ್ನ ಸಮಯನ ಕೊಡ್ತೀನಿ ಅಂತ ನಾನು ಹೇಳಂಗಿಲ್ಲ. ಆದ್ರೆ ನನಗೂ ಕೂಡ ಅರ್ಥ ಮಾಡಿಕೊಂಡು ನನ್ನ ಜವಾಬ್ದಾರಿನ ಕೆಲಸ ಮಾಡೋಷ್ಟು ನನ್ಗೆ ಗೊತ್ತೈತೆ. ಅದ್ರ ಬಗ್ಗೆ ಎಲ್ಲೇ ಮಾತನಾಡೋದು ಸರ್, ಕೆಲಸದ ಬಗ್ಗೆ ಹೇಳ್ತೀನಿ. ಇದು ಒಂದು ಕೆಲಸಕ್ಕೆ ನಿಮ್ಗೆ ವೈಯಕ್ತಿಕ ಅಂತ ನಮ್ಗೆ ಕೇಳುವಂತ ಇದು ಇಲ್ಲ. ನೀವು ಎಷ್ಟು ಸಲ ಬಂದ್ರಿ, ಎಷ್ಟು ಸಲ ಹೋದ್ರಿ, ಒಂದೂವರೆ ನಮ್ಗೆ ಅದಲ್ಲ ಪ್ರಶ್ನೆ. ನಮ್ಗೆ ಯಾವಾಗ ಬೇಕು ಅನಿಸುತ್ತೆ ಈಗ ನೋಡ್ರಿ ಈ ಸಮಸ್ಯೆಗೆ ನಿಮ್ಮನ್ನು ಭೇಟಿ ಆಗ್ಬೇಕಂದ್ರೆ ಎಂದು ಕಚೇರಿ ಅದು ಅತಿಥಿ ಉಸ್ತುವಾರಿ ಸಚಿವರಾಗಿದ್ರಿ ಅಂತ ನನಗೆ ಅತ್ಯಂತ ನೋವಿನಿಂದ ಹೇಳ್ತೇನೆ. ಇದನ್ನ ನಿಮ್ಗೆ ಬಹಳಷ್ಟು ಕೆಲಸ ಮಾಡೋ ಮನಸ್ಸಿರ್ಬೋದು, ಆದ್ರೆ ನಿಮಗೆ 5 ಪ್ರಮುಖ ವಿಷಯಗಳು ಹೇಳ್ತೇನೆ ಸರ್. ಇವತ್ತು 157 ಮನೆ ಬಿದ್ದಾವು. ಮಹಾತ್ಮ ಗಾಂಧೀಜಿ ಸರ್, ಮಹಾತ್ಮ ಗಾಂಧೀಜಿ ಉದ್ಯಾವನ 26.11 ಕೋಟಿ ಸ್ಮಾರ್ಟ್ ಸಿಟಿ ಯೋಜನೆ ಕಾಮಗಾರಿ ಮಾಡಿದೆ ಸರ್. ಆ ಕಾಮಗಾರಿ ಏನಿತ್ತಲ್ಲ ತಮ್ಮ ವಿಸರ್ಜನೆಯನ್ನು ಏನಿತ್ತು ಕೂತ ವೀಕ್ಷಣೆ ಮಾಡಿ ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದಕ್ಕೆ ಏನು ಕ್ರಮ ಕೈಗೊಂಡಿದೆ ದಂಡಾಧಿಕಾರಿ ವಿಚಾರಣೆ ಒಳಪಡಿಸಿದಾಗ ಈ ತನಿಖೆ ಹೊರಗೊಳ್ತೀವಿ. ಅದಕ್ಕೇನಿದೆ ತಪ್ಪಿತಸ್ಥರಿಗೆ ಕ್ರಮ ಕೈಗೊಳ್ಳಬೇಕಂತ ತಮ್ಮಲ್ಲಿ ಆಮ್ ಆದ್ಮಿ ವತಿಯಿಂದ ತಮ್ಮಲ್ಲಿ ವಿನಯಪೂರ್ವಕವಾಗಿ ಮನವಿ ಮಾಡ್ತೀವಿ ಸರ್. ಸರ್ ಇನ್ನು ಮೇಲಿಂದ ನೀವು ಧಾರವಾಡ ಜಿಲ್ಲೆಗೆ ತಿಂಗಳಿಗೆ ಎಷ್ಟು ದಿನ ಇರ್ತೀರಿ ಸರ್, ಮತ್ತೆ ಯಾವಾಗ ಯಾವಾಗ ಇರ್ತೀರಿ? ಅನಾಹುತ ಆಗಿ ನಾನು ಇರ್ಲಾರ್ದಂತ ಹುಡುಗಿ ಒಂದು ಹೇಳಿ ಒಂದು ಉದಾಹರಣೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.